ಭಾರತೀಯರ ಇಚ್ಛಾಶಕ್ತಿಯ ಜೊತೆಗೆ ಚೀನಾ ಸೈನ್ಯ ಹಿಂದಕ್ಕೋಗುವ ನಾಟಕ ವೀಕ್ಷಕರೇ ಭಾರತದಲ್ಲಿ ಚೀನಾದ ಕೆಲವೊಂದು ಆ್ಯಪ್ಗಳು ಬ್ಯಾನ್ ಆಯಿತು ಭಾರತೀಯರು ಚೀನಾ ವಸ್ತುಗಳನ್ನ ಸ್ವಯಂ ಬಹಿಷ್ಕರಿಸಕ್ಕೆ ಶುರು ಮಾಡಿದ್ರು ಚೀನಾದ ಕಂಪನಿಯ ಕೆಲವು ಪ್ರಾಜೆಕ್ಟ್ ಗಳನ್ನ ಭಾರತ ಸರ್ಕಾರ ರಿಜೆಕ್ಟ್ ಮಾಡಿದೆ ಈ ಎಲ್ಲಾ ಆರ್ಥಿಕ ಒಡೆತದಿಂದಾಗಿ ಚೀನಾ ಕಂಪನಿಗಳು ಚೀನಾ ಅಧ್ಯಕ್ಷ ಜಿಪಿಂಗ್ ಅವರ ಮೇಲೆ ನಂಬಿಕೆಯನ್ನ ಕಳ್ಕೊಳ್ತಿದಾವೆ ಅದಕ್ಕೆ ಹೆದರಿ ಭಾರತೀಯ ಇಚ್ಛಾಶಕ್ತಿಗೆ ಮಣಿದು ಚೀನಾ ಸೈನ್ಯ ಗಾಲ್ವಾನ್ ಕಡಿಮೆಯಿಂದ ಸುಮಾರು ಎರಡು ಕಿಲೋಮೀಟರ್ ಹಿಂದಕ್ಕೆ ಹೋಗಿದೆ ಅನ್ನೋ ಮಾಹಿತಿ ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ವಾಸ್ತವ ಏನಂದ್ರೆ ಚೀನಾ ಹಿಂದಕ್ಕೆ ಸದಿರದನ್ನ ಎಷ್ಟು ಮಟ್ಟಿಗೆ ನಾವು ನಾವು ಈ ಪ್ರಶ್ನೆ ನಂದಲ್ಲ ಭಾರತೀಯ ಹಿರಿಯ ಸೈನ್ಯ ಅಧಿಕಾರಿಗಳದು ಚೀನಾ ಡ್ರಾಮಾಗಳು ಹಾಗೂ ಕಪಟತನ ಇದೇ ಮೊದಲಲ್ಲ ತನ್ನ ಉದ್ದೇಶನ ಈಡೇರಿಸ್ಕೋಬೇಕು ಅಂದ್ರೆ ಚೀನಾ ತಕ್ಷಣಕ್ಕೆ ಏನನ್ನ ತೋರ್ಸ್ಕೊಳಲ್ಲ ಸಂಪೂರ್ಣವಾಗಿ ತಯಾರಿಯಾದ ನಂತರವೇ ತನ್ನ ನಿಜ ರೂಪನ ತೋರ್ಸುತ್ತೆ ಈಗ ಎರಡು ಕಿಲೋಮೀಟರ್ ಗಡಿ ವಿವಾದದ ಭೂಮಿಯಿಂದ ಹಿಂದಿಕ್ ಸರಿತಿದೀವಿ ಅಂತ ಹೇಳ್ತಾರೆ ಸರಿ ಸೈನ್ಯ ಹೋಗಿದೆ ಅದನ್ನು ಒಪ್ಕೊಳ್ಳೋಣ ಆದ್ರೆ ಈ ನಿರ್ಬಂಧಿತ ಪ್ರದೇಶದಲ್ಲಿ ಮಾನವ ರಹಿತ ಡ್ರೋನ್ ಗಳು ಆರಾಡ್ತಾರದ ಯಾಕೆ ಯುದ್ಧಕ್ಕೆ ಅಂತ ನಿರ್ಮಾಣ ಆಗಿತ್ತಲ್ಲ ಬಂಕರ್ ಗಳು ಹಾಗೂ ವಾಚ್ ಟವರ್ ಗಳು ಎಲ್ಲ ಅಲ್ಲಲ್ಲೇ ಇದೆ ಯುದ್ಧನೇ ಬೇಡ ಅಂತ ಹೋಗುವಾಗ ಇವುಗಳನ್ನೆಲ್ಲ ಎಲ್ಲೇ ಇಟ್ಬಿಟ್ಟು ಹಾಕೋಬೇಕು ಎಲ್ಲಾನು ವಾಪಸ್ ತಾನೆ ಅದರರ್ಥ ಯಾವ ಕ್ಷಣದಲ್ಲಿ ಬೇಕಾದವೇ ಮರಳಿ ಎರಡ್ ಕಿಲೋಮೀಟರ್ ಬರ್ಬೋದು ಎಲ್ಲಾ ರೀತಿಯ ಯುದ್ಧ ಸಾಮಗ್ರಿಗಳನ್ನ ಇಲ್ಲೇ ಇಟ್ಬಿಟ್ಟು ಕೈ ಬೀಸ್ಕೊಂಡು ವಾಪಸ್ ಏನಿದೆ ಇದು ಚೀನಾದ ಡ್ರಾಮಾ ಅಷ್ಟಕ್ಕೂ ಚೀನಾ ಈ ಡ್ರಾಮ ಅಗತ್ಯ ಏನಿತ್ತು ಕಾರಣ ಕೊರೋನಾ ವೈರಸ್ ಚೀನಾ ಬಿಟ್ಟಿರುವಂತ ಕೊರೋನಾ ವೈರಸ್ಗೆ ಇಡೀ ವಿಶ್ವ ತತ್ತರ ಆಗಿದೆ ಇಷ್ಟು ಸರಿ ತನಗೆ ಬೇಕಾದಂತ ಕೆಲಸ ಮಾಡಿಸ್ಕೊಳಕೋಸ್ಕರ ಭಾರತನ ಎದುರಿಸತಿತ್ತು ಚೀನಾ ಪಾಕಿಸ್ತಾನದಲ್ಲಿ ಎಕನಾಮಿಕ್ ಕಾರಿಡಾರ್ ಮಾಡ್ತೀವಿ ಅಂತ ಹಾಗೂ ಭಾರತದ ಗಡಿ ಪ್ರದೇಶದ ಉದ್ದಕ್ಕೆ ಯಾವುದೇ ಕ್ಷಣದಲ್ಲಿ ಬೇಕಾರೆ ಬರೋಂಗೇನೆ ರಸ್ತೆ ಮಾರ್ಗಗಳನ್ನ ನಿರ್ಮಾಣ ಮಾಡ್ಕೋತೀನಿ ಅನ್ನೋ ಪ್ಲಾನ್ ಮೇಲೆ ಚೀನಾ ಇನ್ವೆಸ್ಟ್ಮೆಂಟ್ ಮಾಡಿದೆ ಭಾರತ ಇದಕ್ಕೆ ಒಪ್ಕೋಬೇಕು ಹಾಗೂ ಕೊರೋನಾ ವೈರಸ್ ಬಗ್ಗೆ ಚೀನಾ ವಿರುದ್ಧವಾಗಿ ಯಾವುದೇ ರೀತಿ ಮಾತಾಡಬಾರ್ದು ಆ ರೀತಿ ಭಾರತಕ್ಕೆ ಎದುರಿಸಿ ಕೂರಿಸ್ಬೇಕು ಅನ್ನೋ ಪ್ಲಾನ್ ನಲ್ಲಿ ಭಾರತದ ಗಡಿ ಭಾಗದಲ್ಲಿ ಚೀನಾ ಬಂತು ಇಷ್ಟು ಸರಿ ಚೀನಾ ಯುದ್ಧಕ್ಕೆ ಬರ್ತಿದೆ ಅಂತಿದ್ದಂಗೆ ಭಾರತದ ಅಧ್ಯಕ್ಷರುಗಳು ಚೀನಾ ಅಧ್ಯಕ್ಷರನ್ನ ಕರ್ಕವ್ರು ಸನ್ಮಾನ ಮಾಡೋರು ನಿಮ್ ತಂಟೆಗೆ ನಾವು ಬರೋಲ್ಲ ನಮ್ ತಂಟೆಗೆ ನೀವು ಬರಬೇಡಿ ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಹೇಳ್ಬಿಟ್ಟು ಕಳ್ಸೋರು ಆದ್ರೆ ಈ ಬಾರಿ ಆ ರೀತಿ ಆಗ್ಲಿಲ್ಲ ಭಾರತ ಕೂಡ ಯುದ್ಧಕ್ಕೆ ರೆಡಿ ಆಯ್ತು ಚೀನಾದ ವಸ್ತುಗಳನ್ನ ಜನಗಳು ಬಹಿಷ್ಕರಿಸಿದ್ರು ಚೀನಾದ ಪ್ರಾಜೆಕ್ಟ್ ಗಳೆಲ್ಲ ಕ್ಯಾನ್ಸಲ್ ಆಯ್ತು ಬರೀ ಇಷ್ಟಕ್ಕೆ ಚೀನಾ ಇದ್ರಿಲ್ಲ ದಕ್ಷಿಣ ಭಾಗದ ಚೀನಾದಲ್ಲಿ ಆಸ್ಟ್ರೇಲಿಯಾ ಜಪಾನ್ ಹಾಗೂ ಅಮೆರಿಕದ ನೌಕಾ ಸೇನೆ ಸಮರಭ್ಯಾಸ ಶುರು ಮಾಡಿದೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಯುದ್ಧ ನಡೀಬಹುದು ಅನ್ನೋ ಆತಂಕ ಇದೆ ಭಾರತದಷ್ಟೇ ಸೈನ್ಯನ ಹೊಂದಿದ್ರು ಕೂಡ ಚೀನಾ ಎರಡ್ ಕಡೆ ಯುದ್ಧ ಮಾಡೋದ್ ಕಷ್ಟ ಆಗುತ್ತೆ ನೌಕಾ ಯುದ್ಧದ ಕಡೆ ಗಮನ ಕೊಟ್ರೆ ಇಲ್ಲಿ ಭಾರತದ ಗಡಿ ಭಾಗದಲ್ಲಿ ಯುದ್ಧನ ಸೋಲ್ಬೇಕಾಗುತ್ತೆ ಭಾರತದ ವಿರುದ್ಧ ಯುದ್ಧ ಸರಿ ಮೊಕಭಂಗಕ್ಕೊಳಗಾಗೋ ಜೊತೆಗೆ ತಾನು ಆಕ್ರಮಿಸ್ಕೊಂಡಿರುವಂತಹ ಅಕ್ಸಾಯ್ ಚೀನ್ ಹಾಗೂ ಪಾಕಿಸ್ತಾನ ಆಕ್ರಮಿಸ್ಕೊಂಡಿರುವಂತ ಕಾಶ್ಮೀರ ಈ ಭಾಗನ ಬಿಟ್ಕೊಳ್ಳೋದು ಚೀನಾಗೆ ಇಷ್ಟ ಇದೆ ಿಲ್ಲ ಅದ್ರ ಬದಲು ಹಿಂದೆ ಸರ್ದೆ ಅಂತ ಅಂದ್ಬಿಟ್ಟು ನಾಟಕ ಆಡಿದ್ರೆ ಇನ್ನೂರು ಸಮಯಾವಕಾಶ ಸಿಗುತ್ತೆ ಯುದ್ಧಕ್ಕೆ ಸಂಪೂರ್ಣವಾಗಿ ಪ್ರಿಪೇರ್ ಆಗಬಹುದು ಅನ್ನೋ ಪ್ಲಾನ್ ಚೀನಾದು ಅಂತ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ ಭಾರತದ ಗಡಿ ಭಾಗದಿಂದ ಹಿಂದೆ ಸರಿದಿರುವಂತ ಚೀನಾ ಹೋಗಿಲ್ಲ ಭೂತಾನ್ ಭಾರತಕ್ಕೆ ಬರುವಂತ ನೀರನ್ನ ನಿಲ್ಸಿದೆ ಅನ್ನೋ ಸುಳ್ಳು ಹೋದಂತಿನ ವಿಶ್ವ ಮಟ್ಟದಲ್ಲಿ ಹಬ್ಬಿಸ್ತಾ ಇದೆ ಅದ್ರ ಅರ್ಥ ಭೂತಾನ್ಗೂ ಭಾರತಕ್ಕೂ ನೀರಿನ ವಿಚಾರದಲ್ಲಿ ಜಗಳಿದೆ ಅವ್ರಿಬ್ಬರ ಸಂಬಂಧ ಸರಿ ಇಲ್ಲ ಅನ್ನೋ ಸುಳ್ಳು ಸುದ್ದಿನ ಪ್ರಪಂಚಕ್ಕೆಲ್ಲ ಹರಡೋದು ಜೊತೆಗೆ ಭೂತಾನ್ ಗಡಿ ಭಾಗದಲ್ಲಿ ತನಗೆ ಸೇರಬೇಕಾದಂತ ಪ್ರದೇಶ ಇನ್ನೂ ಇದೆ ಅವನ್ನೆಲ್ಲ ನಾವು ವಾಪಸ್ ಪಡ್ಕತೀವಿ ಅಂತ ಚೀನಾ ಹೇಳಿಕೆ ನೀಡ್ತಿದೆ ಚೀನಾ ಭೂತಾನ್ ಮೇಲೆ ಆಕ್ರಮಣ ಮಾಡ್ತು ಅಂದ್ರೆ ಭಾರತ ಖಂಡಿತವಾಗ್ಲೂ ಭೂತಾನ್ ಪರ ನಿಲ್ಬೇಕಾಗುತ್ತೆ ಚೀನಾದ ಸುಳ್ಳು ಸುದ್ದಿಗಳನ್ನ ನಂಬಕ್ಕೆ ಭಾರತದಲ್ಲಿ ಯಾರು ಕೂಡ ತಯಾರಿಲ್ಲ ಸ್ವತಃ ಭೂತಾನ್ ವಿಶ್ವದ ಸಂಸ್ಥೆಯ ಮುಂದೆ ನಾವು ಹಾಗೂ ಭಾರತ ಚೆನ್ನಾಗಿದ್ದೀವಿ ಅಂತ ಹೇಳಿಕೆ ನೀಡಿದೆ ಸುಳ್ಳು ಹಾಗೂ ಕಪ್ಪಟಗಳ ದೇಶವಾಗಿರುವಂತ ಚೀನಾ ಯಾವ ರೀತಿಯ ಹೊಸ ತಂತ್ರ ಮಾಡುತ್ತೆ ಅನ್ನೋದನ್ನ ನಾವು ಕಾಲಷ್ಟೇ ನೋಡ್ಬೇಕಾಗಿದೆ ಸುತ್ತಮುತ್ತ ಎಲ್ಲಾ ದೇಶದವರೆಗೂ ತೊಂದರೆ ಕೊಡ್ತಾ ಇರುವಂತ ಚೀನಾ ವಸ್ತುಗಳನ್ನ ಬಹಿಷ್ಕರಿಸಿರುವಂತ ಭಾರತೀಯ ನಿರ್ಧಾರ ದೃಢವಾಗಿದ್ದಷ್ಟುವೆ ಇಡೀ ವಿಶ್ವ ಸೌಹಾರ್ದತೆಯಲ್ಲಿ ಇರಬಹುದು ಅಂತ ಜನಗಳು ಮಾತಾಡ್ತಾ ಇದಾರೆ ಭಾರತೀಯರ ಇಚ್ಛಾಶಕ್ತಿಯ ಜೊತೆಗೆ ಚೀನಾ ಸೈನ್ಯ ಹಿಂದಕ್ಕೋಗುವ ನಾಟಕ